ಸಾಂತ್ರೆ ಈ ಒಂದು ಅಧಿಸೂಚನೆ ಜಾರಿ ಆದಂತ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆಯಿಂದ ಸಾಂತ್ರೆ ತುಂಬಾ ಜನ ವಿದ್ಯಾರ್ಥಿ ವೇಟ್ ಮಾಡ್ತಾ ಇದ್ರ ಇಂಡಿಯನ್ ಪೋಸ್ಟ್ ಆಫೀಸ್ ಇಲಾಖೆಯಿಂದ ಇವಾಗ ಅಧಿಸೂಚನೆ ಬರುತ್ತ ನೋಡಿ ಸಾಂತ್ರೆ ಕೊನೆಗೂ ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿ ಆಗಿರತ್ತೆ ಈ ಒಂದು ವರ್ಷದಲ್ಲಿ ಸುಮಾರು ಮೂವತ್ತೇಳು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅನ್ನ ನೇಮಕಾತಿ ಆಗ್ತಾ ಇದೆ ಇದೊಂದು ಅಭ್ಯರ್ಥಿಗೆ ಭರಚರ ಗುಡ್ ನ್ಯೂಸ್ ಆಗಿರತ ಇಲ್ಲಿ ಕಲ್ಲಿರೋ ಪೋಸ್ಟ್ ಹೆಸರು ನೋಡಿ ಜೆಡಿಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗ್ತಾ ಇದೆ ಇದರಲ್ಲಿ ಎರಡು ಪ್ರಕಾರ ಪೋಸ್ಟ್ ಖಾಲಿ ಒಂದು ಬಿ ಪಿ ಎಂ ಪೋಸ್ಟ್ ಖಾಲಿ ಇರತ್ತೆ ಇನ್ನೊಂದು ಡಾಕ್ ಸೇವಕ ಈ ಒಂದು ಜೆಡಿಎಸ್ ಸುದ್ದಿಯಲ್ಲಿ ಎರಡು ಪ್ರಕಾರ ಪೋಸ್ಟ್ ಖಾಲಿ ಇದೊಂದು ಪೋಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಈ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಕೂಡ ಇರತ್ತೆ ಈ ಒಂದು ಪೋಸ್ಟ್ ಗೆ ಯಾವ್ದೇ ರೀತಿಯ ನಮಗೆ ಪರೀಕ್ಷೆ ಇರೋದಲ್ಲ ಒಂದು ಶಿಕ್ಷಕರೇ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ತುಂಬಾ ಜನ ಕೇಳಬಹುದು ಸರಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರ ಅಂತ ನಿಮ್ಮೊಂದು ಒಂದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ತಗೊಂಡಿದ್ರಲ್ಲ ಆ ಒಂದು ಅಂಕದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ ಅದರಲ್ಲಿ ಪಾಸ್ ಆದ್ರೆ ಮತ್ತು ಡಾಕ್ಯುಮೆಂಟ್ ಸ್ವರೂಪ ಮಾಡಿಕೊಂಡು ಆಯ್ಕೆಯನ್ನ ಮಾಡ್ತಾರೆ ಮತ್ತು ಕೊನೆಯಲ್ಲಿ ಸಂದರ್ಶನ ಮುಖಾಂತರ ಆಗಿ ಆಯ್ಕೆಯನ್ನ ಮಾಡ್ತಾರೆ ಈ ರೀತಿ ನಮಗೆ ಆಯ್ಕೆ ಪ್ರಕ್ರಿಯೆ ಇರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತಿಳಿಸ್ಕೊಡ್ತವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇಡೀ ಭಾರತದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿರಾಗತ್ತೆ ಮತ್ತೆ ಅವಾಗಿನಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತು ಕೊನೆ ದಿನಾಂಕ ಯಾವಾಗ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಅವಾಗ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಸಿಕೊಡ್ತೇವೆ ಆದಷ್ಟ ಸ್ಟುಡಿಯೋ ಕೊಂಡ್ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೆಷ್ಟು ಪೋಸ್ಟ್ ಇದಾವೆ ಮತ್ತೆ ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಯಾವೊಂದು ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅಂತ ನೋಡ್ತಾ ಇರಬಹುದು ಈ ಒಂದು ಅಧಿಸೂಚನೆ ನಮ್ಮ ಒಂದು ಟೆಲಿಗ್ರಾಮ್ ಘೋಷಣೆ ಕೊಟ್ಟಿದ್ದೇವೆ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಂಡು ನಾವು ಹಾಕೊಲ್ಲ ಹೊಸ ಹೊಸ ಆಫ್ಸರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ಬನ್ನಿ ಬನ್ನಿಸ್ತಾರೆ ಈ ಒಂದು ಪೋಸ್ಟ್ ಬಗ್ಗೆ ಸಂಪೂರ್ಣ ತಿಳ್ಸ್ಕೊಡ್ತವೆ ನೋಡ್ಸ್ರೆ ಈ ಒಂದು ಅಧಿಸೂಚನೆ ಇದೆಯಲ್ಲ ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ತಲೆಕಂದ್ರ ಆಫೀಸ್ ಸೆಲೋದಂತ ಬಿಡುಗಡೆ ಮಾಡದಂತ ನೋಟಿಫೇಷನ್ ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ರೇಲ್ ನ್ಯೂಸ್ ಆಗಿರತ್ತೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರ ಈ ಒಂದು ಪೋಸ್ಟ್ ಸಲುವಾಗಿ ನೋಡ್ಸ್ರೆ ಈ ಒಂದು ಪೋಸ್ಟ್ ಏನಾದ್ರು ಫೇಕ್ ನ್ಯೂಸ್ ಅಂತ ಸ್ವತಃ ನಾವೇನಾದ್ರೂ ಕ್ರಿಯೇಟ್ ಮಾಡಿದ್ರೆ ಅದು ನಮಗೆ ಜೈಲು ಶಿಕ್ಷೆ ಕೂಡ ಆಗತ್ತೆ ಆ ಒಂದು ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಇಲಾಖೆಯಿಂದ ಬಂದಂತ ಮಾಹಿತಿಯಾಗಿರತ್ತೆ ಈ ಒಂದು ಮಾಹಿತಿಯಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಜುಲೈ ತಿಂಗಳಿಂದ ನಮಗೆ ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ಮುಂಚಿತವಾಗಿಯೇ ಅನೌನ್ಸ್ ಮಾಡಿದ್ದಾರೆ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರತ್ತೆ ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಾತ ಇದರಲ್ಲಿ ಯಾವುದೇ ರೀತಿಯ ನಮಗೆ ಇಷ್ಟೇ ಪೋಸ್ಟ್ ಖಾಲಿ ಇದಾವಂತ ಅನೌನ್ಸ್ ಮಾಡಿಲ್ಲ ಆದರೆ ಈ ಒಂದು ಜೆ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ಮತ್ತೆ ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತ ಅಂದ್ರೆ ಇಲ್ಲಿ ಜುಲೈ ಎರಡನೇ ವಾರದಿಂದ ಅರ್ಜಿಗಳು ಪ್ರಾರಂಭ ಅಂತ ಹೇಳಿಕೊಟ್ಟಿದ್ದಾರೆ ನೀವೇ ನೋಡ್ತಾ ಇರಬಹುದು ಈ ಒಂದು ಅಧಿಸೂಚನೆಯಲ್ಲಿ ಜುಲೈ ಎರಡನೇ ವಾರದಿಂದ ಈ ಒಂದು ಜಿಡಿಎಸ್ ಹುದ್ದೆಗೆ ಅರ್ಜಿಗಳು ಪ್ರಾರಂಭ ಆಗತ್ತ ಹಾಗೆ ನೀವು ಅರ್ಜಿನ ಸಲ್ಲಿಸಬಹುದು ನಮ್ಗಮಟ್ಟಿಗೆ ಎಷ್ಟು ಪೋಸ್ಟ್ ಖಾಲಿ ಖಾಲಿದಾವ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ ಏಳು ಸಾವಿರ ತನಕ ಆಸುಪಾಸು ಅರ್ಜಿಯನ್ನ ಕರೀತಿದ್ದಾರೆ ಇಪ್ಪತ್ತೈದು ಸಾವಿರ ಮೇಲೆ ಪೋಸ್ಟ್ ಅನ್ನ ಅರ್ಜಿ ಕರೀತಿದ್ದಾರೆ ಸುಮಾರು ಮೂವತ್ತ ಏಳು ಸಾವಿರ ತನಕ ಅರ್ಜಿಯನ್ನ ಕರೀತಿದ್ದಾರೆ ಅಲ್ಲಿ ತನಕ ಈ ಒಂದು ಪೋಸ್ಟ್ ಖಾಲಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅರ್ಜಿಗಳು ಪ್ರಾರಂಭ ಆದ್ಮೇಲೆ ನಿಮಗೆ ಹಂತ ಹಂತವಾಗಿ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಮತ್ತೆ ಇದಕ್ಕೆ ಕಂಡೀಷನ್ ಏನೇನು ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಎಷ್ಟು ಮತ್ತೆ ಯಾರಿಗೆ ಎಷ್ಟೆಷ್ಟು ಸಲ್ಲಿಕರ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ ನೋಡಿ ನೋಡಿ ಸಂತ್ರ ಎರಡ್ ಸಾವಿರದ ಇಪ್ಪತ್ನಾಕರಂತೆ ನಮಗೆ ಏಜ್ ಲಿಮಿಟ್ ಆಗಿರತ್ತೆ ಕನಿಷ್ಠ ನಿಮ್ಗೆ ಹದಿನೈದು ಆಗಿರಲೇಬೇಕು ಈ ಒಂದು ಜಿ ಡಿ ಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಧ ಸಲ್ಲಿಸೋರಿಗೆ ಎರಡ್ ಸಾವಿರದ ಅಂತ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜನ ಸಲ್ಲಿಸಬೇಕಾಗತ್ತೆ ಗರಿಷ್ಠ ವಯಸ್ಸು ಇಲ್ಲಿ ನಲವತ್ತು ವರ್ಷ ಕೊಟ್ಟಿದ್ದಾರೆ ಆದ್ರೆ ವಯಸ್ಸಿನ ಮಿಂತ ಕೂಡ ನಮಗೆ ಆತ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಸರಿಲಿಕ್ಕೆ ಆತ ಎಸ್ ಸಿ ಎಷ್ಟ್ ಅಭ್ಯರ್ಥಿಗೆ ಐದು ವರ್ಷ ತನಕ ಸರಿಲಿಕರ ಆತ ಅದೇ ರೀತಿಯಾಗಿ ನೀವಾದ್ರು ಅಂಗವಿಕಲತೆಗೆ ಒಳಗಾದ್ರೆ ಅಂತ ಒಂದು ಅಭ್ಯರ್ಥಿಗೆ ಹತ್ತು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಈ ರೀತಿಯ ನಮಗೆ ಸಡಿಲಿಕ್ಕೆ ಕೊಟ್ಟಿರ್ತಾರೆ ಮತ್ತೆ ಅಂಗವಿಕಲದವ್ರು ಕೂಡ ನೀವು ಅರ್ಜನ ಸಲ್ಲಿಸಬಹುದು ಮತ್ತೆ ಈ ಒಂದು ಜಿ ಡಿ ಎಸ್ ಪೋಸ್ಟ್ ಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಎಷ್ಟಾಗಿರ್ಬೇಕಂದ್ರೆ ಹತ್ತನೇತ್ ಮೇಲೆ ನೀವು ಅರ್ಜಾನ ಸಲ್ಲಿಸಬೇಕು ಒಂದು ಶಿಕ್ಷಕರ ಮಹಿಳೆಯರು ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಅರ್ಜಾನ ಸಲ್ಲಿಸಿ ಹದಿನೆಂತ್ ಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತೆ ಇದಕ್ಕೆ ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ತಿಳ್ಸಿ ಕೊಟ್ಟಂತೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ಇಲ್ಲಿ ಒಂದು ಸ್ವಲ್ಪ ನಾಲೆಜ್ ಕೊಟ್ಟಿದ್ದಾರೆ ಈ ಒಂದು ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಸ್ವಲ್ಪ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ ಅದೇ ರೀತಿಯಾಗಿ ಸ್ವಲ್ಪ ಚೇಂಜಸ್ ನಾಲೆಜ್ ಕೂಡ ಇದ್ದವರು ಅರ್ಜಾನ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಜನ ಕೇಳ್ತಾ ಇರೋದು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ನಮ್ದು ಸೆಲೆಕ್ಟ್ ಆಗತ್ತೆ ಎಷ್ಟು ಪರ್ಸೆಂಟೇಜ್ ಇದ್ದವರು ಅರ್ಜಾನ ಸಲ್ಲಿಸಬೇಕಂತ ತುಂಬಾ ಜನ ಕೇಳ್ತಾ ಇರ್ತಾರ ನೋಡಿ ಸಂತಿ ಅಂತವರಿಗೆ ಮಾಹಿತಿಯನ್ನ ತಿಳಿಸ್ಕೊಡ್ತವೆ ಹೋದ ವರ್ಷಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ನೋಡುದಾದ್ರೆ ತೊಂಬತ್ತೆಂಟು ಅದೇ ರೀತಿಯಾಗಿ ತೊಂಬತ್ತೊಂಬತ್ತು ಮತ್ತು ತೊಂಬತ್ತೇಳು ಲಾಸ್ಟ್ ತೊಂಬತ್ತೆರಡು ತನಕ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಏನಾದ್ರು ಅರ್ಜಿ ಸಲ್ಲಿಸಿದಲ್ಲಿ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಪೋಸ್ಟ್ ಖಾಲಿ ಇರ್ತಾವೆ ಅದೇ ಒಂದು ಜಾಗದಲ್ಲಿ ಯಾರು ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅಂಥ ವ್ಯಕ್ತಿಗಳಲ್ಲೂ ಸುಮಾರು ನಲವತ್ತೊಂದು ಪರ್ಸೆಂಟೇಜ್ ಅದವರು ಅಥವಾ ನಲವತ್ತೈದು ಆದವರು ಅರ್ಜಿ ಸಲ್ಲಿಸಿದ್ರೆ ಅಂಥವ್ರದ್ದು ಕೂಡ ಸೆಲೆಕ್ಟ್ ಆಗತ್ತೆ ಯಾಕಂದರೆ ಬೇರೆ ಅಭ್ಯರ್ಥಿ ಯಾರ್ಯಾರು ಅಲ್ಲಿ ಅರ್ಜಿ ಸಲ್ಲಿಸಿರಲ್ಲ ಅದೇ ಒಂದು ಕಾರಣಕ್ಕೆ ಸೆಲೆಕ್ಟ್ ಆಗಾತ ನಿಮ್ದು ಎಷ್ಟು ಐವತ್ತು ಪರ್ಸೆಂಟೇಜ್ ಇದ್ರು ಕೂಡ ನೀವು ಅರ್ಜಿ ಸಲ್ಲಿಸಿ ಅಥವಾ ಅರವತ್ತು ಪರ್ಸೆಂಟೇಜ್ ಇದ್ರೂ ಕೂಡ ನೀವು ಅರ್ಜಿ ಸಲ್ಲಿಸೆ ಮತ್ತು ಇಲ್ಲಿ ತೊಂಬತ್ತು ಪರ್ಸೆಂಟೇಜ್ ಇದ್ರು ಅರ್ಜಿ ಸಲ್ಲಿಸಿ ಮತ್ತು ನಮ್ದು ತೊಂಬತ್ತೊಂಬತ್ತಾಗಿದೆ ನಾವು ಕೂಡ ಅರ್ಜಿ ಸಲ್ಲಿಸ್ತೀವಿ ಅನ್ನೋರು ನೀವು ಸಲ್ಲಿಸಬಹುದು ಯಾವುದೇ ರೀತಿಯಾಗಿ ಟೆನ್ಷನ್ ಆರಲ್ಲ ನಮ್ಗೆ ಸೆಲೆಕ್ಟ್ ಆಗಿ ಆಗಾತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ವರ್ಷದಲ್ಲಿ ಅರವತ್ತು ಪರ್ಸೆಂಟೇಜ್ ಅದರ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ತುಂಬ ಅಂದ್ರೆ ತುಂಬಾ ಇರತ್ತೆ ಆ ಒಂದು ವೀಕ್ಷಕರೇ ಎಲ್ಲರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸೆ ಮತ್ತೆ ಈ ಒಂದು ನೇಮಕತೆ ನೇಮ್ ಕೂಡ ಮಿಸ್ ಮಾಡ್ಕೋಬೇಡ ನೋಡ್ಸ್ರೆ ಇದ್ರ ಬಗ್ಗೆ ಆಫೀಸ್ ಮತ್ತೊಂದು ನೋಟಿಫಿಕೇಶನ್ ಬರತ್ತೆ ಆ ಒಂದು ನೋಟಿಫಿಕೇಶನ್ ಬಂದ ಮೇಲೆ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಮತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಪ್ರಾರಂಭ ಆದ್ಮೇಲೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇದೊಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಆದಷ್ಟು ಅರ್ಜಿ ಸಲ್ಲಿಸಬಹುದು ಇದರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸಾಂತ್ರೆ ಆಗಲೇ ತಿಳ್ಸಿ ಕೊಟ್ಟಂತೆ ಈ ಒಂದು ನೋಟಿಫಿಕೇಶನ್ ಅಂತೆಲ್ಲ ನಮ್ಮ ಟೆಲಿಗ್ರಾಮ್ ವರ್ಷ ಕೊಟ್ಟಿದ್ದೇವೆ ಇದನ್ನ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ರಿಯಲ್ ನ್ಯೂಸ್ ಆಗಿರತ್ತೆ ಇಲಾಖೆಯಿಂದ ಬಂದಂತ ನೋಟಿಫಿಕೇಶನ್ ಆಗಿರಾತ ಮತ್ತೆ ನಾನು ತಪ್ಪಾಗಿ ಮಾಡಿದ್ರೆ ಅದು ತಿದ್ದುಪಡಿ ಮಾಡಿಸೋದಕ್ಕೆ ಇಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡಿದೆ ನೋಡ್ಕೋಬಹುದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಕೊನೆ ದಿನಾಂಕ ಆಗಿರೋದೇ ಇದು ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದೆ ನೋಡಿ ಜುಲೈ ಈ ಎರಡನೇ ವಾರದಿಂದ ನಿಮಗೆ ಅರ್ಜಿಗಳು ಪ್ರಾರಂಭ ಆಗತ್ತಂತ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಬಹುದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೇ ಡೌಟ್ ಆಗಬಹುದು ಸ್ನೇಹಿತರೆ ಇನ್ನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಟಾಪ್ ಆಗಿರಬೇಕು ಯಾವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಕಟಾಪ್ ನಿಲ್ಲತ್ತೆ ಮತ್ತೆ ಯಾವ ಒಂದು ತಾಲೂಕು ಸಂಬಂಧಪಟ್ಟಂತೆ ಎಷ್ಟು ಕಟಾಪ್ ನಿಲ್ಲತ್ತೆ ವರ್ಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಾರ್ಕ್ಸ್ ಆಗಿರಬೇಕು ಡಿಟೇಲ್ಸ್ ಆಗಿ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ವಿಡಿಯೋ ಮಾಡ್ತಾನೆ ಇರ್ತವೆ ಆದಷ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಡಾಕ್ಯುಮೆಂಟ್ಸ್ ಸರ್ಫೆಕ್ಷನ್ ಆಗೋ ತನಕ ನೀವು ಸೆಲೆಕ್ಟ್ ಆಗೋ ತನಕ ಇದರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೇವೆ ಆದಷ್ಟು ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ